ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ ನಿಮಗೆ. ಈಗ ಪರೀಕ್ಷೆ ಕೂಡ ಸುಲಭ ಆಗಿದೆ, ಅದ್ರ ಬಗ್ಗೆ ಕನ್ಫರ್ಮೇಷನ್ ಕೂಡ ಮಾಡಿದ್ದಾರೆ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ವೀಡಿಯೋ ಎಷ್ಟಾದರೂ ಲೈಕ್ ಮಾಡ್ಬೋದು. ಇಲ್ಲಿ ಏನೆಲ್ಲ ಬದಲಾವಣೆ ತಂದಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಇಲ್ಲಿ 1% ಅಂದರೆ ನಿಮಗೆ ಶೇಕಡ 40% ಬಂದುಬಿಟ್ಟು ಸುಲಭವಾಗಿರುತ್ತೆ, ಶೇಕಡ 40% ಬಂದುಬಿಟ್ಟು ಮಾಡ್ರೇಟ್ ಆಗಿರುತ್ತೆ, ಶೇಕಡ 20% ಅಷ್ಟೇ ಕಠಿಣ ಆಗಿರುತ್ತೆ. ನಿಮಗೆ 40 ಅಂಕಗಳಿಗೆ ಸುಲಭವಾಗಿ ಈಸಿಯಾಗಿ 40 ಅಂಕಗಳನ್ನು ಗಳಿಸ್ಬೋದು ಅಂತೇಳಿ ಇಲ್ಲಿ ನೋಟಿಫೈನ ಮಾಡಿದ್ದಾರೆ. ಏನಂದರೆ ಈ ವರ್ಷ 2, 3, 4, 5, 6 ಅಂಕಗಳನ್ನ ಕ್ವಶನ್ಸ್ ರೆಡ್ಯೂಸ್ ಮಾಡಿದ್ದಾರೆ. ನಿಮಗೆ 1 ಅಂಕದ ಪ್ರಶ್ನೆಗಳು 20 ಇರ್ತವೆ, ಅದರಲ್ಲಿ ಎನ್ ಸಿ ಕೆ ಕೂಡ ಇರ್ತವೆ, ಅದನ್ನು ಕೂಡ ನಾವು ತಂದಿದ್ದೀವಿ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಈ ಒಟ್ಟಾರೆ ಇಲ್ಲಿ ಮೇನ್ ಉದ್ದೇಶ ಬಂದುಬಿಟ್ಟು ನಿಮ್ಮದು ರಿಸಲ್ಟ್ ಇನ್ಕ್ರೀಸ್ ಮಾಡೋಕ್ಕೆ, ನಿಮ್ಮ ಫಲಿತಾಂಶವನ್ನು ಹೆಚ್ಚಳ ಮಾಡೋಕ್ಕೆ ಈ ರೀತಿ ಒಂದು ಮಹತ್ವದ ನಿರ್ಧಾರ ಕೂಡ ಮಾಡಿದ್ದಾರೆ. ಇದರಿಂದ ನಿಮಗೆ ಸ್ಕೋರ್ ಕೂಡ ಆಗುತ್ತೆ, ಇಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗೋದು ಕೂಡ ಸುಲಭ ಆಗುತ್ತೆ, ಪರೀಕ್ಷೆ ಕೂಡ ಸುಲಭ ಮಾರ್ಗದಲ್ಲಿರ್ತದೆ ಅಂತೇಳಿ ನೋಟಿಫೈ ಮಾಡಿದ್ದಾರೆ. ಕಾರಣ ಇಷ್ಟೇ, ಸಿ ಬಿ ಎಸ್ ಇವರು ಶೇಕಡ 90% ಜನ ಪಾಸ್ ಆಗ್ತಾರೆ, ಆದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಶೇಕಡ 60% ಪಾಸ್ ಆಗೋರು. ಈಗ ಅದನ್ನು ನೋಟಿಫೈನ ಮಾಡಿದ್ದಾರೆ, ಅದನ್ನು ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದಾರೆ, ಪೇಪರು ನ್ಯೂಸಲ್ಲೆಲ್ಲ ಕೂಡ ಬಂದಿದೆ. ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಬೋದು. ಈಗ ವಿದ್ಯಾರ್ಥಿಗಳು ಈಗ ನಿಗದಿಪಡಿಸಿರೋ ಬ್ಲೂ ಪ್ರಿಂಟ್ ಪ್ರಕಾರನೇ ನೀವು ಸ್ಟಡಿ ಮಾಡ್ಕೊಳ್ಳಿ, ಪರೀಕ್ಷೆ ಕೂಡ ಸುಲಭವಾಗಿರುತ್ತೆ, ಆರಾಮಾಗಿ ನಿಮ್ಮ ಅಂಕಗಳನ್ನು ಕೂಡ ಗಳಿಸಬಹುದು. ಬ್ಲೂ ಪ್ರಿಂಟ್ ಪ್ರಕಾರ ಅದೇ ರೀತಿ ಮಾಡೋ ಕ್ವಶನ್ ಪೇಪರ್ನ ಕೂಡ ಓದ್ಕೊಳ್ಳಿ. ಅಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರೋಬ್ಬರ 20 ಇರೋ ಕಾರಣ ಅಲ್ಲೇ ನೀವು 20 ಅಂಕಗಳನ್ನು ಆರಾಮಾಗಿ ತಗೋಬೋದು. ಅದನ್ನು ಕೂಡ ಕಾನ್ಸಂಟ್ರೇಷನ್ ಮಾಡಿ, ಇನ್ನು ಉಳಿದಾದ್ರು ಕೂಡ ಕಾನ್ಸಂಟ್ರೇಷನ್ ಮಾಡಿ ನೀವು ಆರಾಮಾಗಿ ಒಳ್ಳೆ ಅಂಕಗಳು ಕೂಡ ಗಳಿಸ್ಬೋದು. ಈ ನಿರ್ಧಾರ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ವಿದ್ಯಾರ್ಥಿಗಳಿಗೆ ಟಿಲ್